ನಮಸ್ಕಾರ ಸ್ನೇಹಿತರೆ ಎಸ್ ಜಿ ಪ್ರೊಫೆಷನಲ್ಸ್ಗೆ ಸ್ವಾಗತ ವೀಕ್ಷಕರೇ ಎಂ ಎಸ್ ವರ್ಡ್ನಲ್ಲಿ ಥೀಸಸ್ ವರ್ಕ್ ಮಾಡುವಾಗ ಟೇಬಲ್ ಆಫ್ ಕಂಟೆಂಟ್ಸ್ನ ಹೇಗೆ ಇನ್ಸರ್ಟ್ ಮಾಡಬೇಕನ್ನೋದು ನಿಮಗೆ ಹೇಳ್ತೀನಿ ಮೊದಲಿಗೆ ಈಗ ಚಾಪ್ಟರ್ ಅನ್ನೋದಿರುತ್ತೆ ಓಕೆ ಚಾಪ್ಟರ್ ಅನ್ನೋದಿದ್ದಾಗ ನಾವು ಈ ಮೇಲ್ಗಡೆ ಮಲ್ಟಿ ಲೈವ್ನಲ್ಲಿ ಲಿಸ್ಟ್ ಲೈಬ್ರರಿನಲ್ಲಿ ಆಪ್ಷನ್ ತೊಗೋಬೇಕು ನಂತರ ನಾವು ಅದನ್ನು ಒನ್ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡಿ ಮತ್ತು ಆಪ್ಷನಲ್ಲಿ ಕೆಳಗೆ ಡಿಫೈನ್ ಓಕೆ ಅಲ್ಲಿ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಒನ್ ಇರತಕ್ಕಂಥದ್ರಲ್ಲಿ ಹಿಂದ್ಗಡೆ ಚಾಪ್ಟರ್ ಅಂತ ಟೈಪ್ ಮಾಡಿ ಚಾಪ್ಟರ್ ಒನ್ ಓಕೆ ಎಂಟ್ರ್ ಕೊಟ್ಟ ನಂತರ ನೀವು ಅದನ್ನು ಸೆಲೆಕ್ಟ್ ಮಾಡಿ ಮಾಡಿಫೈ ಮಾಡ್ಕೋಬೇಕು ಓಕೆ ನಾವು ಯಾವ ಥರ ಈ ಕಲರ್ಸು ಬ್ಲ್ಯಾಕ್ ಮತ್ತು ಫಾಂಟ್ 12 ಇಡ್ತೀನಿ ಮತ್ತು ಟೈಮ್ಸ್ ನ್ಯೂ ರೋಮನ್ ಫಾಂಟ್ಸ್ ಓಕೆ ಈ ಥರ ನಂತರ ನಾವು ಅಲ್ಲಿ ಸ್ಪೇಸ್ ಹೆಚ್ಚಿರುತ್ತೆ ಆ ಸ್ಪೇಸ್ ತೆಗಿಬೇಕಂದ್ರೆ ಪ್ಯಾರಾಗ್ರಾಫ್ನಲ್ಲಿ ಹೋಗಿ ನಾವು ಅಲ್ಲಿ 25 ಇದನ್ನು ನಾವು ಜೀರೋ ಮಾಡಿಕೊಂಡು ನಂತರ ಲೈನ್ ಓಕೆ ಸಿಂಗಲ್ ಲೈನ್ ಮಾಡಿಕೊಂಡು ನಂತರ ನಾವು ಇಂಟ್ರೊಡಕ್ಷನ್ನು ಮತ್ತು ಆಬ್ಜೆಕ್ಟಿವ್ಸ್ ಅಂತಕ್ಕಂಥವು ಈ ಟೈಟಲ್ಗಳಿಗೆ ನಾವು 1.1 ಈ ಥರ ಕೊಟ್ಕೊಂತ ಹೋಗ್ಬೇಕು ಅಂದರೆ ಇಲ್ಲಿ ಹೆಡ್ಡಿಂಗ್ 2 ಅಂತಿರುತ್ತೆ ಹೆಡ್ಡಿಂಗ್ 2ದಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಆಯಿತು ಮತ್ತು ಮಾಡಿಫೈ ಮಾಡ್ಕೋಬೋದು ನಾವು ಫಾಂಟು ಸ್ಟೈಲ್ ಚೇಂಜಸ್ ಮಾಡೋದು ಈ ಥರ ನಾವು ಚೇಂಜಸ್ ಮಾಡ್ಕೋಬೋದು ಬಟ್ ಒನ್ ಟೈಮ್ ಚೇಂಜಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಎಲ್ಲ ಜಸ್ಟ್ ಕ್ಲಿಕ್ ಮಾಡಿದರೆ ಅದೇ ಥರ ಸೆಟ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಹೆಡ್ಡಿಂಗ್ 2ನ ಕ್ಲಿಕ್ ಮಾಡ್ತಾ ಹೋಗ್ಬೇಕು ನೀವು 1.3 ಓಕೆ ನಂತರ 1.4 ಓಕೆ ನಂತರ ವರ್ಡ್ ಪ್ರೊಸೆಸಿಂಗ್ ಇದ್ದಲ್ಲಿ ನಾವು ಸಬ್ ಹೆಡ್ಡಿಂಗ್ ಅಂತ ನಾವು ಸೆಟ್ ಮಾಡ್ಕೋಬೋದು ಸಬ್ ಟೈಟಲ್ ಅಂತ ಓಕೆ ಇದನ್ನು ಕೂಡ ಭೀ ನಾವು ಮಾಡಿಫೈ ಮಾಡ್ಕೋಬೋದು ಓಕೆ ಮಾಡಿಫೈ ಓಕೆ ಕಲರ್ ಇದ್ದಿದ್ದು ನಾವು ಬ್ಲ್ಯಾಕ್ ಕೊಟ್ಕೊಂಡು ಇಟಾಲಿಕ್ ಕ್ಯಾನ್ಸಲ್ ಮಾಡಿಕೊಂಡು ಓಕೆ ಇಲ್ಲಿ ಟೈಮ್ಸ್ ನ್ಯೂ ರೋಮನ್ ಈ ಥರ ಚೇಂಜಸ್ ಮಾಡಿಕೊಂಡು ಓಕೆ ನಂತರ ಅದೇ ಥರ ನೆಕ್ಸ್ಟ್ ಕೂಡ ಸಬ್ ಟೈಟಲ್ನ ಜಸ್ಟ್ ಕ್ಲಿಕ್ ಮಾಡಬೇಕು ಓಕೆ ಈ ಇಂಟರ್ನೆಟ್ ಅನ್ನು ಸೆಲೆಕ್ಟ್ ಮಾಡಿ ಸಬ್ ಟೈಟಲ್ ಓಕೆ ನಂತರ ನೀವು ನೆಕ್ಸ್ಟ್ ಮಧ್ಯದಲ್ಲಿ ಹೆಡ್ಡಿಂಗ್ನ ಚಾಪ್ಟರ್ ಹೆಡ್ಡಿಂಗ್ನ ಸ್ವಲ್ಪ ಸೆಟ್ ಮಾಡಿಕೊಂಡು ನಂತರ ಅಲ್ಲಿ ಫಿಗರ್ 1 ಅನ್ನೋದನ್ನು ನಾವು ಫಿಗರ್ಗೆ ಸೆಟ್ ಮಾಡ್ಕೋಬೇಕು ಓಕೆ ಹೇಗಂದರೆ ರೆಫರೆನ್ಸ್ನಲ್ಲಿ ಹೋಗಿ ನೀವು ಇನ್ಸರ್ಟ್ ಕ್ಯಾಪ್ಷನ್ ಇದ್ದಲ್ಲಿ ನಾವು ಇಲ್ಲಿ ಫಿಗರ್ ಅನ್ನೋದನ್ನು ಚಾಯ್ಸ್ ಮಾಡಿ ನಂತರ ಓಕೆ ಅಂದಾಗ ಇಲ್ಲಿ ಫಿಗರ್ ಅನ್ನೋದು ಬರುತ್ತೆ ಓಕೆ ಸೆಂಟ್ರ್ ಕಂಟ್ರೋಲಿಗೆ ಓದಿದ್ರು ಕೂಡ ಭೀ ಸೆಂಟ್ರ್ ಆಗುತ್ತೆ ನಂತರ ಅದನ್ನು ಸೇಮ್ ಫಾಂಟ್ ಸ್ಟೈಲ್ನ ಮಾಡಿಕೊಂಡು ಟೈಮ್ಸ್ ನ್ಯೂ ರೋಮನ್ ಓಕೆ ಇಲ್ಲಿವರೆಗೆ ನಾವು ಒಂದು ಪೇಜ್ ಸೆಟ್ ಮಾಡಿದ್ವಿ ನಂತರ ಮೇಲ್ಗಡೆ ಫಸ್ಟ್ ಪೇಜ್ಗೆ ಹೋಗಿ ಹೋಮ್ ಓಕೆ ಚಾಪ್ಟರ್ 1 ಮೇಲ್ಗಡೆ ಒಂದು ಎಂಟ್ರ್ ಕೊಟ್ಟು ನಾವು ರೆಫರೆನ್ಸ್ನಲ್ಲಿ ಹೋಗಿ ಓಕೆ ಟೇಬಲ್ ಆಫ್ ಕಂಟೆಂಟ್ಸ್ನಲ್ಲಿ ಹೋಗಿ ನಾವು ಕ್ಲಿಕ್ ಮಾಡಿದಾಗ ನಾವು ಯಾವುದಾದ್ರೂ ಚಾಯ್ಸ್ ಮಾಡೋದು ಅಲ್ಲಿ ಟೈಪ್ಸ್ ಆಫ್ ಇದಿರ್ತವೆ ಬೇಕಾದರೆ ಇಲ್ಲಿ ಫಸ್ಟ್ ಆಪ್ಷನ್ ತೊಗೊಂಡಾಗ ಈ ಥರ ಕಂಟೆಂಟ್ಸ್ ಇನ್ಸರ್ಟ್ ಆಗುತ್ತೆ ಟೇಬಲ್ ಆಫ್ ಕಂಟೆಂಟ್ಸ್ ನಂತರ ನಾವು ಫಿಗರ್ ಮಿಸ್ ಮಾಡಿವಲ್ಲ ಈಗ ನಂತರ ಇವು ಚಾಪ್ಟರ್ಸ್ದಾಯ್ತು ಪಾರ್ಟ್ ಈಗ ನೆಕ್ಸ್ಟು ಫಿಗರ್ನ ನಾವು ಇಲ್ಲಿ ಇನ್ಸರ್ಟ್ ಮಾಡ್ಕೋಬೋದು ಅದೇ ಥರ ಟೇಬಲ್ಸ್ ಇದ್ದರೆ ಟೇಬಲ್ ಕೂಡ ಇನ್ಸರ್ಟ್ ಮಾಡ್ಕೋಬೋದು ಇಲ್ಲಿ ನಾವು ಫಿಗರ್ ಅಂತ ಇಲ್ಲಿ ಫಿಗರ್ ಇನ್ಸರ್ಟ್ ಮಾಡಬೇಕು ಅದಕ್ಕೋಸ್ಕರ ನಾನಿಲ್ಲಿ ಫಿಗರ್ನ ಚಾಯ್ಸ್ ಮಾಡಿ ಇನ್ಸರ್ಟ್ ಮಾಡಿದೆ ಅದೇ ಥರ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಆಗಿ ಒಂದು ಫಿಗರ್ ಈಗ ಕಾಮನ್ ಆಗಿ ಫಿಗರ್ 1 ಅನ್ನೋದಿತ್ತು ಡಿಫಾಲ್ಟಾಗಿ ಸಪೋಸು ಫಿಗರ್ 1.1 ಇದ್ದಾಗ ನಾವು ಯಾವ ಥರ ಮಾಡ್ಬೇಕನ್ನೋದನ್ನು ಇಲ್ಲಿ ಒಂದು ಎಕ್ಸಾಂಪಲ್ ಆಗಿ ತೋರಿಸ್ತೀನಿ ಫಿಗರ್ 1.1 ಓಕೆ ಎಕ್ಸಾಂಪಲ್ ಇದೇ ಥರ ನಮಗಲ್ಲಿ ಟೇಬಲ್ ಆಫ್ ಕಂಟೆಂಟ್ಸ್ನಲ್ಲಿ ಬರಬೇಕು ಫಿಗರ್ 1.1 ಈಗಿರುವಾಗ ನಾವು ಈಗ ರೆಫರೆನ್ಸ್ನಲ್ಲಿ ಹೋಗಿ ಇನ್ಸರ್ಟ್ ಕ್ಯಾಪ್ಷನ್ನಲ್ಲಿ ಹೋಗಿ ಫಿಗರ್ ಅಲ್ಲಿ ನಾವು ನ್ಯೂ ಟೇಬಲನ್ನು ಕ್ಲಿಕ್ ಮಾಡಿ ಜಸ್ಟ್ ಫಿಗರ್ 1 ಅಂತ ಕೊಡಬೇಕು ಅಲ್ಲಿ ಇನ್ಸರ್ಟ್ ಆಗೋ ಮಾತ್ರ 1.1 ಅಂತ ಆಗುತ್ತೆ ನಾವಿಲ್ಲಿ ಟೆಕ್ಸ್ಟ್ ಪಕ್ಕ ಇಟ್ ಮಾಡಿದಾಗ ಅದ್ರ ಪಕ್ಕನೇ ಬರುತ್ತೆ ಈಗ ನಾವು ಸೆಂಟರ್ ಮಾಡಿ ಈಗ ಇದನ್ನು ನಾವು ಟೇಬಲ್ ಆಫ್ ಕಂಟೆಂಟ್ಸ್ನಲ್ಲಿ ಫಿಗರ್ 1.1 ನಾವು ಇನ್ಸರ್ಟ್ ಮಾಡಬೇಕು ಓಕೆ ಈಗ ನಾವಿಲ್ಲಿ ಫಿಗರು ಇಲ್ಲಿ ನಾವು ಕರ್ಸರ್ ಇಟ್ಟು ಇನ್ಸರ್ಟ್ ಇಲ್ಲಿ ನಾವು ಆಲ್ರೆಡಿ ಡಿಫಾಲ್ಟಾಗಿ ಬಂತು 1.1 ನಾವೀಗ ಓಕೆ ಅಂದಾಗ ಇಲ್ಲಿ ಫಿಗರ್ 1.1
ಓಕೆ ಇದಾಗಿತ್ತು ಟೇಬಲ್ ಆಫ್ ಕಂಟೆಂಟ್ಸ್ ಹೇಗೆ ಇನ್ಸರ್ಟ್ ಮಾಡಬೇಕು ಥೀಸಿಸ್ ವರ್ಕ್ನಲ್ಲಿ ಅನ್ನೋದು ನಿಮಗೆ ತಿಳಿದಿರುತ್ತೆ ಅನ್ನಿಸುತ್ತೆ ಸ್ನೇಹಿತರೆ ನಮಸ್ಕಾರ.